ಇವತ್ತಿನ ದಿವ್ಯ ಮುಖವನ್ನು ವಹಿಸಿರ್ತಕ್ಕಂಥ ಪೂಜ್ಯಶ್ರೀ ಡಾಕ್ಟರ್ ಅಕ್ಕ ಅನ್ನಪೂರ್ಣ ತಾಯಿಯವರೇ ಹಾಗೂ ಇನ್ನುಳಿದಂಥ ಎಲ್ಲ ಬಸವಧರ್ಮ ಪೀಠದ ಪೂಜ್ಯರೇ ಹಾಗೂ ರಾಷ್ಟ್ರೀಯ ಬಸವದಳದ ಪದಾಧಿಕಾರಿಗಳೇ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ಇದು ಮೂವತ್ತಾರನೇ ಶರಣ ಮೇಳ ಹೇಗಾಗತ್ತೆ ಅನ್ನೋದೇ ಕಲ್ಯಾಣ ಪರ್ವ ಆದಮೇಲೆ ನಾವು ಈ ಒಂದು ಯೋಜನೆಯನ್ನು ಮಾಡ್ದು ನಾವು ಆಡಿ ಮಾಡೋದಿಲ್ಲ ಮಾಡಿ ತೋರ್ಸೋರು ಯಾವಾಗಲೂ ನಾವು ಏನೇ ಕಷ್ಟ ಬಂದರೂ ಏನೇ ಸುಖ ಬಂದರೂ ಸಹಿತ ಸಹಿಸ್ಕೊಂಡು ಇಷ್ಟೆಲ್ಲ ಶರಣರ ನೋಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ತು ಇವತ್ತು ಇದು ಪರಮಪೂಜ್ಯ ಮಾತಾಜಿಯವರ ಸಂಕಲ್ಪ ಅದು ನೆರವೇರಬೇಕು ಅಂಬೋದು ಅವಕ್ ನಿಂತು ಇತ್ತು ಅವರಿಗೆ ಅದಕ್ಕೆ ಇದೆಲ್ಲ ನಡ್ ಮಾಡ್ ಮಾಡಿಸ್ಕೊತಾ ಇದ್ದಾರೆ ಮಾತಾಜಿ ಅವರು ಅಷ್ಟು ಸುಲಭವಲ್ಲ ಇವತ್ತು ನೀವೇನು ಇಲ್ಲಿ ಕುಳಿತಿದ್ದಿರಲ್ಲ ಈ ಜಾಗವನ್ನ ಪೂಜ್ಯ ಮಾತಾಜಿ ಅವರು ಎರಡ್ ಸಾವಿರದ ಒಂದನೇ ಇಸುವಿಂದಲೂ ಸಹಿತ ಇದನ್ನ ತಗೋಬೇಕು ತಗೋಬೇಕು ಅಂತ ಇದ್ರಂತೆ ನಾವು ಎರಡು ಸಾವಿರದ ಐದರಲ್ಲಿ ಬಂದದ್ದು ಅವಾಗಿಂದು ಬಂದಾಗೊಮ್ಮೆ ಪ್ರಸ್ತಾಪ ಮಾಡ್ತಾನೇ ಇದ್ರು ಈ ಜಾಗದಲ್ಲಿ ಶರಣ ಮೇಳ ಈ ಜಾಗದಲ್ಲಿ ಶರಣ ಮೇಳ ಆಗಬೇಕು ಅಂತೇಳಿ ಅವ್ರ ಕನಸು ಬಹಳ ಇತ್ತು ಇದನ್ನು ನೆರವೇರಿಸಬೇಕು ಅಂತೇಳಿ ಪೂಜೆ ಗಂಗಾ ಮಾತಾಜಿಯವರು ಹಾಗೂ ನಮ್ಮ ಬಸವಧರ ಪೀಠದ ಜಂಗಮೂರ್ತಿಗಳು ನಾವುಗಳೆಲ್ಲ ಸೇರಿಕೊಂಡು ಈ ಒಂದು ಜಾಗವನ್ನು ಖರೀದಿ ಮಾಡಿದ್ದೀವಿ ಅಂದರೆ ದುಡ್ಡು ಕೊಟ್ಟಿಲ್ಲ ಯಾಕಂದ್ರೆ ನೀವು ನಮಗೆ ಕೊಟ್ಟಿಲ್ಲಲ್ಲ ಈ ಜಾಗಕ್ಕೆ ಯಾವುದೋ ದುಡ್ಡು ಅದಕ್ಕೆ ನಾವು ಕೊಟ್ಟಿಲ್ಲ ಸಾಲ ಸಾಲನು ಮಾಡಿಲ್ಲ ಮತ್ತೆ ದುಡ್ಡು ಕೊಟ್ಟಿಲ್ಲ ಜಾಗ ಮಾತ್ರ ಖರೀದಿ ಮಾಡಿವಿ ಹೇಗೆ ಅಂದ್ರೆ ಮಾತಾಜಿ ಅವ್ರ ಸಂಕಲ್ಪ ಇದೆಯಲ್ಲ ಆದ್ರಿಂದ ಇದು ಬಹಳ ದಿನಗಳ ಕನಸು ಮಾತಾಜಿ ಅವರದು ಆ ಉದ್ದೇಶದಿಂದ ಮತ್ತೆ ಇಲ್ಲಿ ಮೂವತ್ತಾರನೇ ಶರಣ ಮೇಳ ನಡೀಬೇಕು ಅನ್ನುವಂಥ ಉದ್ದೇಶ ಇತ್ತು ಮೂರು ಆರು ಮುಖ ಮುಖ ಕೂಡಲ್ಲ ನೋಡ್ರಿ ಇದು ಅರ್ಥ ಆಗಿರ್ಬೇಕು ನಿಮಗೆ ಮೂರು ಆರು ಆಕಡೆ ಮೂರು ಆ ಕಡೆ ಮೂರು ಇದು ಆರು ಈ ರೀತಿ ಇದ್ದಾಗ ಈ ಶರಣ ಮೇಳ ನಡಿಬೇಕು ಅನ್ನುವಂತ ಉದ್ದೇಶ ಪೂಜೆ ಮಾತಾಜಿ ಅವರಲ್ಲಿ ಆ ಉದ್ದೇಶದಿಂದ ಈ ಒಂದು ಜಾಗವನ್ನ ತಗೊಂಡು ಆ ಟೈಮ್ನಲ್ಲಿ ಹಂಗೆ ಇಟ್ಕೊಂಡಿದ್ದು ಗುಪ್ತವಾಗಿ ಯಾರಿಗೂ ಹೇಳಬಾರ್ದಂತ ಈಗ ಈ ಸುಂದರವಾಗಿ ಇಷ್ಟೊಂದು ಅದ್ಭುತವಾಗಿ ಆಗುತ್ತೆ ಇಷ್ಟೆಲ್ಲ ಜನ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಇದೆಲ್ಲ ಶರಣರ ಸಂಕಲ್ಪ ಪೂಜ್ಯ ಮಾತಾಜಿಯವರ ಸಂಕಲ್ಪ ನೆರವೇರಿತಾ ನೆರವೇರ್ತಾ ಇದೆ ಶರಣ ಬಂಧುಗಳೇ ನಿಮಗೆಲ್ಲ ಗೊತ್ತಿರಬಹುದು ಡಿಸೆಂಬರ್ ಇಪ್ಪತ್ತೆಂಟು ಆದಮೇಲೆ ಏನೇನು ಬದಲಾವಣೆ ಆದಮೇಲೆ ನಮ್ಮ ಸಂಸ್ಥೆಯಲ್ಲಿ ನಿಮಗೆಲ್ಲ ಏನೇನು ಆಯಿತು ಎಂಬದೆಲ್ಲ ಕೆಲವರಿಗೆ ಗೊತ್ತಿರ್ತದೆ ಕೆಲವರಿಗೆ ವಾಟ್ಸಪ್ ಫೇಸ್ಬುಕ್ ನಲ್ಲಿ ನೋಡಿ ಏನೇನೋ ಏನೇನೋ ಕಲ್ಪನೆಗಳನ್ನು ಮಾಡ್ಕೊಂಡು ತಿಳ್ಕೊಂಡಿರ್ಬೋದು ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥ ಮಾತುಗಳನ್ನ ಹಾಡ್ತಾ ಇದ್ದಾರೆ ಸತ್ಯವಾದ ಮಾತನ್ನ ಯಾರು ಹಾಡ್ತಾ ಇಲ್ಲ ಸತ್ಯಕ್ಕೆ ದೂರವಾದ ಮಾತುಗಳನ್ನೇ ಹಾಡ್ಕೊಂಡು ಹಾಡ್ಕೊಂಡು ಬಂದು ಬರ್ತಾ ಇದ್ದಾರೆ ಇವತ್ತು ಅವ್ರು ಹೇಳ್ತಾರೆ ಮೂವತ್ತಾರನೆಯ ಸ್ವಾಭಿಮಾನಿ ಶರಣರ ಮೇಳ ಅಂತ ಹೇಳ್ತಾರೆ ಹಾಗಾದ್ರೆ ಮೂವತ್ತೈದನೇ ಶರಣ ಮೇಳ ಎಲ್ಲಿ ಮಾಡಿದ್ರಪ್ಪ ಇವರು ಸ್ವಾಭಿಮಾನಿ ಶರಣ ಮೇಳನ ಹೇಳ್ರಿ ನೀವೇ ಮೂವತ್ತೈದು ಮೂವತ್ತೈದನೇ ಸ್ವಾಭಿಮಾನಿ ಶರಣ ಮೇಳನ ಯಾವ ಊರಾಗ ಮಾಡಿದ್ರು ಈಗೇನಲ್ಲಿ ಕೋಳಿ ಪಾರ ಹತ್ರ ಮಾಡ್ತಾ ಇದಾರಲ್ಲ ಸ್ವಾಭಿಮಾನಿ ಶರಣ ಮೇಳ ಅಂತ ಆ ಶರಣ ಮೇಳವನ್ನು ಯಾವ ಮೂಲೆಗೆ ಮಾಡಿದ್ರು ಇಷ್ಟು ದಿವಸ ಅವರು ಇದೇ ಬಸವ ಧರ್ಮ ಪೀಠದಲ್ಲಿ ಇದ್ದುಕೊಂಡು ಈ ಬಸವ ಧರ್ಮ ಪೀಠದ ಋಣದಲ್ಲೇ ಇದ್ದುಕೊಂಡು ಪೂಜ್ಯ ಮಾತಾಜಿಯವರ ಆಶೀರ್ವಾದದಿಂದ ಬೆಳೆದು ಪೂಜೆ ಗಂಗಾ ಮಾತಾಜಿಯವರ ಬ್ಯಾಚ್ನಲ್ಲಿ ಇದ್ದುಕೊಂಡು ಅವ್ರ ಜೊತೆಗೆ ಇದ್ದುಕೊಂಡು ಪ್ರವಚನವನ್ನು ಕಲಿತು ಇವತ್ತು ಗುರುದ್ರೋಹ ಮಾಡ್ತಕ್ಕಂಥವ್ರು ನಾವ ಅವರ ಯಾರು ಹೇಳ್ರಿ ಜೋರ ಬರ್ತಾ ಇಲ್ಲ ಹಾ ಯಾಕೆಂದ್ರೆ ಅಷ್ಟು ಸುಲಭ ಅಲ್ರಿ ಅವ್ರು ಹೇಳ್ತೀನಿ ಮೊನ್ನೆ ನಾವು ಪತ್ರಿಕಾಗೋಷ್ಠಿಗೆ ಹೋದಾಗ ಪತ್ರಿಕೆಯವರು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು ರೀ ನೀವು ಮೂವತ್ತೈದು ವರ್ಷ ದುಡ್ದವ್ರನ್ನ ಹೊರಗಾಕಿದ್ದೀರಂತಲ್ಲ ಅಂದರು ನಾನು ಹೇಳಿದೆ ನೋಡ್ರಿ ಮೂವತ್ತೈದು ವರ್ಷ ದುಡಿದ್ರೇನು ನಲ್ವತ್ತು ವರ್ಷ ದುಡಿದ್ರೇನು ಅದಕ್ಕಿಂತ ಹಿಂದೆ ನಿಜಗುನಾ ಸ್ವಾಮೀಜಿಯವರು ಅಕ್ಕ ಅನ್ನ ಪೂರ್ಣ ತಾಯಿಯವರು ಭಾಳಷ್ಟು ದುಡಿದವ್ರೆ ಅವ್ರು ಯಾರು ಕೋರ್ಟಿಗೆ ಹೋಗಿಲ್ಲ ಕೋರ್ಟ್ಗೆ ಹೋಗಿರೇನಮ್ಮ ಹೇಳ್ರಿ ಕೋರ್ಟ್ಗೆ ಯಾರು ಹೋಗಿಲ್ಲ ಆದರೆ ಇವತ್ತು ಹೋಗಿರೋರು ಕೋರ್ಟ್ಗೆ ಯಾರು ಅವರು ನಾವಲ್ಲ ಕೋರ್ಟ್ಗೆ ಹೋಗಿರೋರು ಅವರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಮಗೆ ಕೋರ್ಟ್ ವಿಷಯನೇ ರೀ ಈ ಕೋರ್ಟ್ ಮಾಹಿತಿಯನ್ನ ತಿಳಿಸ್ತವ್ರೆ ಚನ್ನಬಸವನಂದ ಸ್ವಾಮಿಗಳು ಕೋರ್ಟ್ನಲ್ಲಿ ಏನೇನು ನಡೀತದಂಬುದೆಲ್ಲ ಕಲ್ತ್ಕೊಂಡೇ ಅವರಿಂದ ನಾವೀಗ ನಮಗೆ ಗೊತ್ತೇ ಇರಲಿಲ್ಲ ಕೋರ್ಟ್ ಮೆಟ್ಲು ಕೋರ್ಟ್ ಮೆಟ್ಲು ಇರ್ಸ್ತವ್ರೆ ಅವರು ಇವತ್ತು ಅವಾಗ ಹೇಳಿದೆ ಪತ್ರಿಕೆಯವರಿಗೆ ನೋಡ್ರಿ ಮೂವತ್ತೈದು ನಲ್ವತ್ತು ವರ್ಷ ದುಡ್ದವರು ಹೋಗಿ ಅವರು ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಅನ್ಯೂನ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ಸಂಬಂಧ ಇಟ್ಕೊಂಡಿದ್ದಾರೆ ನಿಜಗುಣ ಸ್ವಾಮೀಜಿ ಅಲ್ಲಂ ಪ್ರಭು ಸ್ವಾಮೀಜಿ ಆಗೋದು ಇನ್ನು ಅಕ್ಕನಪೂರ್ಣ ತಾಯಿ ಬಹಳಷ್ಟು ಜನ ಹೋಗಿದ್ದಾರೆ ಅವರೆಲ್ಲ ಬಸವ ತತ್ತು ಪ್ರಚಾರ ಮಾಡ್ತಾ ಇದ್ದಾರೆ ನಂತರ ಅವರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ ಯಾಕೆಂದ್ರೆ ದೊಡ್ಡ ಮನೆ ಇರ್ತದೆ ಮನೆಯಲ್ಲಿ ಜಾಸ್ತಿ ಮಕ್ಕಳಾದ್ರೆ ಏನ್ ಮಾಡ್ತಾರೆ ಬೇರೆ ಮನೆ ಕಟ್ಕೊಡ್ತಾರಲ್ಲ ಅದೇ ತರ ಅವ್ರು ಧರ್ಮ ಪ್ರಚಾರ ಮಾಡ್ತಾರೆ ಮತ್ತು ಅಪಸ್ ತಾಯಿ ಮನೆಗೆ ಬಂದು ಹೋಗ್ತಿರ್ತಾರೆ ಹೌದಲ್ರಿ ಆದ್ರಿಂದ ಇವರು ಸಹಿತ ಆ ರೀತಿ ಮಾಡ್ಕೊಂಡಿದ್ರೆ ಏನೂ ತಪ್ಪಾಗ್ತಿರ್ಲಿಲ್ಲ ನಾವು ಬೇಕಾದ್ರೆ ಅವ್ರಿಗೆ ಸಾಕಷ್ಟು ಸಹಾಯ ಮಾಡ್ತಿದ್ದು ಆದರೆ ಇವತ್ತು ಬಸವ ಧರ್ಮ ಪೀಠವನ್ನು ಕೋರ್ಟ್ ಮೆಟ್ಟಿಲು ತನಕ ಏರಿಸಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಹೀನಾಯವಾಗಿ ಅವರು ರಿಜೆಕ್ಟ್ ಆಗಿದೆ ಅವ್ರದ್ದು ಅವ್ರ ಕೇಸೇ ರಿಜೆಕ್ಟ್ ಆಗಿದೆ ಏನ್ರಿ ಇಂಜೆಕ್ಷನ್ ಆರ್ಡರ್ ತಂದಿದ್ರು ಅವರು ಬಸವ ಧರ್ಮ ಪೀಠ ನನ್ನ ಆಸ್ತಿ ಮೊನ್ನೆ ಪೇಪರ್ನಲ್ಲಿ ಕೊಟ್ಟಿದ್ರಲ್ಲ ನಮ್ಮ ಪೀಠ ನಮ್ಮ ಹಕ್ಕು ಎಲ್ಲಿದೆ ಅವ್ರ ಪೀಠ ಅಂತ ಮಾತಾಜಿಯವರೇ ಬಿಟ್ಟು ಹೋದರು ಅವರೇ ಒಂದು ದಿವಸ ನಮ್ಮ ಪೀಠ ಅಂತ ಹೇಳಲಿಲ್ಲ ಇವ್ರು ನಮ್ಮ ಪೀಠ ಅಂತ ಹೇಳ್ತಾರೆ ಹಾಂ ಅಂತ ಇದನ್ನೇ ರಿಜೆಕ್ಟ್ ಮಾಡಿ ಕೇ ಕೇಸ್ ಕ್ಯಾನ್ಸಲ್ ಅದು ಈಗ ಏನು ಮಾಡಿದ್ರು ಅವರು ಸಿಟಿ ಸಿವಿಲ್ ಕೋರ್ಟ್ ಬಿಟ್ಟರು ಹೈ ಕೋರ್ಟಿಗೆ ಹೋದರು ಅದನ್ನು ಹೇಳಿದೆ ನಾನು ಪತ್ರಿಕಾಗೋಷ್ಠಿನಲ್ಲಿ ಅವ್ರು ಹೇಳಿದ್ರು ನೀವು ಸಂಧಾನ ಆದರೆ ನೀವು ಬಿಡ್ತಾ ಇಲ್ವಲ್ಲಂತ ಮಾದೇಶ್ವರ ಸ್ವಾಮಿಗಳು ಮತ್ತು ಸಿದ್ದರಾಮ ಸ್ವಾಮೀಜಿ ಅಂತ ಕೇಳಿದ್ರು ನಾನು ಹೇಳಿದೆ ನೋಡ್ರಿ ಮಾದೇಶ್ವರ ಸ್ವಾಮೀಜಿ ಸಿದ್ದರಾಮ ಸ್ವಾಮೀಜಿಯವರ ಕೈಗೊಂಬೆಯಾಗಿ ಬಸವರಾಜ್ ದನ್ನೂರವ್ರ ಕೈಗೊಂಬೆಯಾಗಿ ಮಾತಾಜಿ ಅವರು ಇಲ್ಲ ಮಾತೆತ್ತರ ಸಾಕು ನಾವು ಮೂರು ಜನ ಟಾರ್ಗೆಟ್ ಅವ್ರಿಗೆ ಬಸವರಾಜ್ ದನ್ನೂರವರು ಮಾದೇಶ್ವರ ಸ್ವಾಮೀಜಿಯವರು ಸಿದ್ದರಾಮ ಸ್ವಾಮೀಜಿಯವರು ನಾವು ಕೋರ್ಟ್ ಮೆಟ್ಟಲನ್ನು ಏರಿದವರು ಯಾರು ಅವರು ಆದರೆ ಇವತ್ತು ಮಾತಾಜಿ ಅವ್ರಿಗೆ ನಾವು ಏನು ನಾವೇನು ಸುಮ್ಮನೆ ಇದ್ದೀವಿ ಅಷ್ಟೇ ಎಲ್ಲ ಗೊತ್ತಿದೆ ಅವರಿಗೆ ಅವ್ರೇನಷ್ಟು ದಡ್ಡರಲ್ಲ ಅವರು ರೀ ಅವ್ರು ಹೇಳ್ತಾರೆ ಅನಕ್ಷರಸ್ಥರು ಅಜ್ಞಾನಿಗಳು ಏನೇನೋ ಬಳಸ್ತಾರೆ ಭಾಷೆಗಳನ್ನು ಅಂತ ಪೀಠಾಧೀಶರಿಗೆ ಮಹಾಜಗದ್ಗುರು ಪೀಠಾಧೀಶರಿಗೆ ಬಳಸ್ತಕ್ಕಂಥ ಪದಗಳಲ್ಲ ಅದು ಅಂತ ತಾಯಿಗೆ ಇವತ್ತು ಮನೆಯನ್ನು ಎತ್ತ ತಾಯಿಯನ್ನ ಬಿಟ್ಟು ಬಂದ್ವಿ ಅಂದ್ಮೇಲೆ ನಾವು ಅವರೇ ನಮ್ಗ್ ತಾಯಿ ಅಂಥವ್ರಿಗೆ ಅಂತ ಪದಗಳನ್ನು ಬಳಸ್ತಾರೆ ಯಾರಾದರೂ ಏನ್ರಿ ಆದ್ರಿಂದ ಇವ್ರು ಏನು ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರು ಕೊನೆಗೆ ಏನು ಮಾಡಿದ್ರು ಪೋರ್ ಸೈ ಎಂಬ ಒಂದು ಅಪವಾದವನ್ನು ಕೊಟ್ಟರು ಪೂಜ್ಯ ಬಸವಕುಮಾರ ಸ್ವಾಮೀಜಿ ನಮ್ಮ ಸ್ವಾಮೀಜಿ ಮೇಲೆ ಅವರೆಲ್ಲೂ ಪೋರ್ಜರಿ ಸಹಿ ಮಾಡಿಲ್ಲ ನಾವು ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ಅವರು ನೋಟಿಸ್ ಕೊಟ್ಟೆ ನಾವು ಅವರನ್ನು ಉಚ್ಚಾಟನೆ ಮಾಡಿದ್ದೇವೆ ಯಾಕೆಂದ್ರೆ ಪೂಜ್ಯ ಗಂಗಾ ಮಾತಾಜಿ ಅವರಿಗೆ ಅಧಿಕಾರ ಇದೆ ಅವರು ಪೀಠಾಧೀಸರು ಇವತ್ತು ನನ್ನನ್ನು ಹೋಗಪ್ಪ ನೀನು ಹೊರಗಂಡ್ಲಿ ನಾ ಆರಾಮ್ ಹೋಗ್ಬಿಡ್ತೀನಿ ಯಾಕಂದ್ರೆ ನಾ ಏನು ಮಾಡ್ಕೊಂಡಿಲ್ಲ ಶಿವರಾಜ್ ಪಾಟೀಲ್ ಆ ಹೇಳ್ತಾರಲ್ಲ ಏಳು ಕೋಟಿ ಆಸ್ತಿ ಇದೆ ಅಂತಂಗ್ ತಿಳ್ಕೊಬೇಡಿ ನನ್ನ ಯಾವ ಕೋಟಿ ಆಸ್ತಿನೂ ಇಲ್ಲ ಏನ್ರಿ ಬಸವಧರ್ಮ ಪೀಠದ ಆಸ್ ಬಸವ ಧರ್ಮ ಪೀಠದ ಮಗನಾಗೆ ಬಂದಿದ್ದೀನಿ ಬಸವ ಧರ್ಮ ಪೀಠದ ಮಗನಾಗೆ ಕೊನೆ ಉಸಿರು ಬಿಡ್ತೀನೋ ಹೊರತು ನಾ ಈ ಪೀಠವನ್ನು ಬಿಟ್ಟು ಹೋಗಕ್ ಹೋಗೋದಿಲ್ಲ ಏನೇ ಮಾಡಿದ್ರು ಬಸವಧರ್ಮ ಪೀಠಕ್ಕೆ ಮಾಡೋದು ನಾನು ಪೂಜ್ಯ ಮಾತಾಜಿಯವರಿದ್ದಾಗ ಉಳಿವಿ ಜಾಗವನ್ನ ಅವರಿದ್ದಾಗಲೇ ಗಂಗಾ ಮಾತಾಜಿಯವರು ಕೂಡ ಮಾತಾಡಿ ಆ ಉಳಿವಿ ಜಾಗವನ್ನೇ ನಮ್ಮ ಹೆಸರು ಮಾಡಿದ್ದಾರೆ ಅದೊಂದಿದೆ ಪೂರ್ವಾಶ್ರಮದ ಆಸ್ತಿ ಒಂದಿದೆ ಅದನ್ನ ಬಿಟ್ರೆ ನಮ್ಮ ಹೆಸರಿನಲ್ಲಿ ಏನೇನೂ ಇಲ್ಲ ನಮ್ಮ ಬ್ಯಾಂಕ್ ಬ್ಯಾಂಕ್ ಬ್ಯಾಲೆನ್ಸು ಸಹಿತಿಲ್ಲ ಎಲ್ಲ ನಮ್ದು ಗಂಗಾ ಮಾತಾಜಿ ಅವ್ರ ಜಯಂಟ್ ಅಕೌಂಟೇ ಇರ್ತವೆ ಟ್ರಸ್ಟ್ ಅಕೌಂಟೇ ಇರ್ತವೆ ಆದ್ದರಿಂದ ನಾವು ಯಾವ ಒಂದು ಆಸ್ತಿಯನ್ನು ಮಾಡಿಲ್ಲ ಎಲ್ಲೂ ನಾವು ನಮ್ಮ ಸ್ವಂತಕ್ಕಾಗಿ ಏನೂ ಮಾಡಿಲ್ಲ ಬಸವ ಧರ್ಮ ಪೀಠಕ್ಕಾಗಿ ನಾವು ಆಗಲಿರಲು ಇರಲು ದುಡಿತಾ ಇದ್ದೀವಿ ಶರಣ ಬಂಧುಗಳೇ ಮತ್ತೆ ನಮ್ಮ ಬಸವಕುಮಾರ ಸ್ವಾಮೀಜಿ ಅವರು ಸಿದ್ಧರಾಮ್ ಸ್ವಾಮೀಜಿಯವ್ರ ಮೇಲೆ ಎಂತೆಂಥ ಅಪವಾದಗಳು ಕೊಟ್ರಿ ಪೋರ್ಜರಿ ಸೈ ಅಂತ ಹೇಳ್ತಾರಂತೆ ಹಾ ಎಲ್ಲಿದೆ ಪೋರ್ಜರಿ ಸೈ ಯಾರೋ ಹೇಳಿದ್ರು ನನಗೆ ಫೋನ್ ಮಾಡಿ ಇಲ್ಲ ರೀ ಮಿಷನ್ ಹೇಳ್ತದಂತ್ರಿ ಪೋರ್ಜರಿ ಸೈ ಮಾಡದ ಅಂತ ಹೇಳ್ತಾರೆ ಏನ್ರಿ ಮಿಷನ್ ಹೇಳ್ತದಂತೆ ಅವ್ರು ಪೋರ್ಜರಿ ಸೈನ್ ಮಾಡಿದ್ರು ಅಂತ ಹೇಳಿ ಹಾ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅವ್ರ ಕೇಸ್ ಯಾಕೆ ವಜಾ ಮಾಡ್ತಿತ್ತು ಇಂಜೆಕ್ಷನ್ ಆರ್ಡರ್ ಯಾಕೆ ಕ್ಯಾನ್ಸಲ್ ಮಾಡ್ತಿತ್ತು ಏನ್ರಿ ಆದ್ದರಿಂದ ಯಾವ ಪೋರ್ಜರಿ ಸೈನು ನಡೆದಿಲ್ಲ ಸಂಸ್ಥೆಯಲ್ಲಿ ಕಾನೂನು ಬದ್ಧವಾಗೇ ನಾವೆಲ್ಲ ಮಾಡಿದ್ದೀವಿ ನಾವೆಲ್ಲ ಟ್ರಸ್ಟಿಗಳೆಲ್ಲ ನಿರ್ಧಾರ ತಕೊಂಡೆ ಅವರನ್ನು ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಂದ್ರೆ ಎನ್ ಆರ್ ಸಿ ಎ ವಿರುದ್ಧ ಅವರು ಹೋದ್ರು ಭಾರತ ಸರ್ಕಾರದ ಒಂದು ವಿರುದ್ಧ ಪ್ರಧಾನ ನರೇಂದ್ರ ಮೋದಿ ಅವರು ಒಂದು ಘೋಷಣೆ ಮಾಡಿದ್ರಲ್ಲ ಅದ್ರ ವಿರುದ್ಧ ಹೋದ್ರು ಮತ್ತೆ ಈಗ ಸಂಗಮದಲ್ಲಿ ಕೂಡಲ ಸಂಗಮ ಆಶ್ರಮದಲ್ಲಿ ಬಂದಾಗ ಲಿಂಗದೇವ ಹೇಳೋದು ಹೊರಗಡೆ ಹೋದಾಗ ಕೂಡಲ ಸಂಗಮ ದೇವ ಹೇಳದು ನೇನ್ ಪತ್ರಿಕಾಗೋಷ್ಠಿಲ್ನ ಅದು ಹೇಳಿದೆ ಇಲ್ರಿ ಸ್ವಾಮೀಜಿ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಕೇಳಿದ್ರು ನನಗೆ ಏನ್ರಿ ಅಂದೆ ಇಲ್ಲ ಅವರು ಅವರು ಆಶ್ರಮದಲ್ಲಿ ಇರ್ಲಿ ಹೋಗಲಿ ಎಲ್ಲ ಕಡೆ ಕೂಡಲ ಸಂಗಮ ದೇವನೇ ಹೇಳ್ತಾರಂತಲ್ಲ ಅಂದ್ರು ಆದರೆ ಇವತ್ತು ಬೆಳಗ್ಗೆ ಏನು ಹೇಳಿದ್ದಾರೆ ಎಲ್ಲ ನೋಡಿರಬೇಕು ಮೊಬೈಲಾಗ ಏನ್ರಿ ಬಸವ ಧರ್ಮ ಪೀಠದ ಆದೇಶವನ್ನು ಎಲ್ಲೂ ಪಾಲಿಸಿದ್ದಾರೆ ಅವರು ಅವರು ನಿಜವಾದ ಗುರುದ್ರೋಹಿಗಳು ಮಾತಾಜಿ ಅವರು ಮಾಡತಕ್ಕಂತ ಈ ಒಂದು ಬಸವ ಧರ್ಮ ಪೀಠದ ಶರಣ ಮೇಳಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದಾರಲ್ಲ ಅವರು ನಿಜವಾದ ಗುರುದ್ರೋಹಿಗಳು ಯಾರುಗಳಲ್ಲ ನಾವು ಬಸವ ಧರ್ಮ ಪೀಠವನ್ನ ಕಾಯತಕ್ಕಂಥ ನಾವು ನಿಜ ಜಂಗಮರು ಯಾರೋ ಒಬ್ರು ಹೇಳಿದರಂತೆ ಬಸವ ಧರ್ಮ ಪೀಠದ ನಾಯಿಗಳು ಅಂದ್ರಂತೆ ಪರವಾಗಿಲ್ಲ ನಾಯಿ ನಿಯತ್ತಿನ ಪ್ರಾಣಿ ಏನ್ರಿ ನಾಯಿ ಅಣ್ಣ ಹಾಕದ ಮನೆಗೆ ಕಣ್ಣ ಯಾವತ್ತು ಹಾಕಲ್ಲ ಇವ್ರಂತ ಗುರುಧ್ರುವ ಕೆಲಸಗಳನ್ನು ಮಾಡೋದಿಲ್ಲ ನಾವು ನಿಯತ್ತ ನಾಯಿ ಅದಕ್ಕೆ ಇವತ್ತು ಬಸವ ಧರ್ಮ ಪೀಠದಲ್ಲಿ ಹುಳಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಏನ್ರಿ ಮತ್ತೊಂದು ಹೇಳಿದ್ರಂತೆ ಬಸವ ಧರ್ಮ ಪೀಠದ ಆಸ್ತಿಯನ್ನು ಲೂಟಿ ಒಡೆಯಕ್ಕೆ ಬಂದಿದ್ದಾರೆ ಬಸವರಾಜ್ ದನ್ನೂರು ಮಾದೇಶ್ವರ ಸ್ವಾಮಿಗಳು ಸಿದ್ದರಾಮ ಸ್ವಾಮಿಗಳು ಎದಕ್ಕೆ ಬೇಕಪ್ಪ ನಮಗೆ ಬಸವ ಧರ್ಮ ಪೀಠದ ಆಸ್ತಿಯನ್ನು ಲೂಟಿ ಒಡೆಯಾಗಿದ್ರೆ ಈ ಜಾಗ ಯಾಕೆ ಖರೀದಿ ಮಾಡ್ತಿದ್ದು ಏನ್ರಿ ಇದನ್ನ ಖರೀದಿ ಮಾಡಬೇಕು ಎಲ್ಲ ಮಾರ್ಕೊಂಡು 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 ಎಲ್ಲ ತಿನ್ಬೋದಾಗಿತ್ತಲ್ಲ ಆದ್ದರಿಂದ ಅಂಥ ಕೆಲಸಗಳು ನಾವು ಯಾವತ್ತೂ ಮಾಡೋದಿಲ್ಲ ಮತ್ತೆ ಡೆಲ್ಲಿಯಲ್ಲಿರ್ತಕ್ಕಂಥ ಮುಕ್ತಾಯಕ್ಕ ಪೂಜೆ ಗಂಗಾ ಮಾತಾಜಿಯವರ ಪೂರ್ವಾಶ್ರಮದ ಸಹೋದರಿಯವರು ಪೂಜೆ ಮಾತಾಜಿ ಅವರು ಇದ್ದಾಗಲೇ ಬಂದಿದ್ದು ಅವ್ರಿಗೆ ಯಾವ ಪವರ ಪಠಣಿಯೂ ಕೊಟ್ಟಿಲ್ಲ ಏನ್ರಿ ಯಾವ ಪವರ ಪಠಣಿಯೂ ಇಲ್ಲ ಅವರಿಗೆ ಆಶ್ರಮವೂ ಮಾರಿಲ್ಲ ಸುಳ್ಳು ಸುಳ್ಳು ಹೇಳ್ತಾರೆ ಎಷ್ಟೋ ಜನ ಫೋನ್ ಮಾಡಿ ಕೇಳಿದ್ರು ಏನ್ರಿ ನೀವು ಮುರುಘಾ ಸ್ವಾಮಿಗಳಿಗೆ ಆಸ್ತಿ ಮಾರಿರಿ ಅಂತಲ್ಲ ಪಾಪ ಅವರೇ ಎಲ್ಲ ಒಂದ್ ಕಡೆ ಕುಂತಾರೆ ಯಾಕೆ ನಾವು ಆಸ್ತಿ ಮಾಡ್ತೀವಿ ಮತ್ತೊಬ್ಬರು ಕೇಳ್ತಾರೆ ಏನ್ರಿ ನೀವು ಗಂಗಾ ಮಾತಾಜಿ ಸೇರ್ಕೊಂಡು ಮುಕ್ತಾಯಕನು ಬರ್ದಿರಂತಲ್ಲ ಡೆಲ್ಲಿ ಆಶ್ರಮನ ಎಲ್ಲಿ ಬರೆಯ ಸಾಧ್ಯ ಇದು ಬಸವ ಧರ್ಮ ಪೀಠಕ್ಕೆ ಸೇರ್ಬೇಕ ಹೊರತು ಯಾರು ಆಸ್ತಿಯನ್ನ ಮಾರ್ತಕ್ಕಂತ ಹಕ್ಕಿಲ್ಲ ನಮಗೆ ಬಸವ ಧರ್ಮ ಪೀಠವನ್ನ ಕಾಯ್ಬೇದು ಮಾರಕ್ಕಾಗೋದಿಲ್ಲ ಇರೋ ತನ್ನ ಪ್ರಸಾದ ಮಾಡಬಹುದು ಒಂದ್ ಜೊತೆ ಬಟ್ಟೆ ಹಾಕೋಬಹುದು ನೀವು ಕೊಟ್ಟ ಕಾಣಿಕೆನಲ್ಲಿ ಒಂದು ಒಂದ್ ಗಾಡಿ ತಗೊಂಡು ಅಡ್ಡಾಡ್ಬಹುದು ಡೀಸೆಲ್ ಹಾಕೊಂಡು ಹ ಆದ್ರಿಂದ ನಾವ್ ಯಾವತ್ತು ಸಹಿತ ಇಂಥ ಕೆಲಸಗಳನ್ನ ಮಾಡಲ್ಲ ಅದು ಡೆಲ್ಲಿ ಆಶ್ರಮ ಬಸವ ಮಹಾಮನೆ ಚಾರಿಟಬಲ್ ಟ್ರಸ್ಟ್ ಇದೆ ರೀ ಏನ್ರಿ ಅದು ಮುಕ್ತಾಯಕ್ಕೆ ನಾಸ್ತಿ ಅಲ್ಲ ಗಂಗಾ ಮಾತಾಜಿಯವ್ರ ಆಸ್ತಿನೂ ಅಲ್ಲ ನಮ್ಮ ಆಸ್ತಿನೂ ಅಲ್ಲ ಯಾವ ಜಂಗಮೂರ್ತಿಗಳ ಆಸ್ತಿನೂ ಅಲ್ಲ ಟ್ರಸ್ಟ್ ಹೆಸ್ರಲ್ಲಿ ಇದೆ ಅಲ್ಲಿ ಕಟ್ತಕ್ಕಂತ ಮೊನ್ನೆ ಹೇಳಿದೆ ನಾನು ಪತ್ರಿಕೆಯವರಿಗೆ ಅದು ಅವರು ದಾಖಲೆ ಇಲ್ಲದೆ ಮಾತಾಡ್ತಾರೆ ನಾವು ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದೀವಿ ಇದು ಬಸವ ಮಾಮನೆ ಚಾರಿಟೇಬಲ್ ಟ್ರಸ್ಟ್ ನೆಸ್ಲಿರ್ತಕ್ಕಂಥ ಆಸ್ತಿ ಇದೆ ಕರೆಂಟ್ ಬಿಲ್ ಕಟ್ಟಿರ್ತೀವಿ ವಾಟ್ರ್ ವಾಟರ್ ಬಿಲ್ ಕಟ್ಟಿರ್ತೀವಿ ಮತ್ತೆ ಏನು ಮನೆ ಕಂದಾಯ್ ಟ್ಯಾಕ್ಸ್ ಹಾಂ ಮನೆ ಟ್ಯಾಕ್ಸ್ ಕಟ್ಟಿರ್ತೀವಿ ಇವೆಲ್ಲವೂ ಸಹಿತ ಬಸವ ಮಾಮನೆ ಚಾರಿಟಬಲ್ ಟ್ರಸ್ಟ್ ಅಂದಾಗ ಅದನ್ನ ಹೆಂಗ್ ಮಾರಲಿಕ್ಕೆ ಸಾಧ್ಯ ಒಂದು ವಿಭೂತಿ ತಗೊಂಡು ಹೋಗ್ಬೇಕಾದ್ರೂ ಸಹಿತ ಅದಕ್ಕೆ ದುಡ್ಡು ಕೊಟ್ಟು ತಗೊಂಡು ಹೋಗ್ಬೇಕು ಹೊರತು ಈ ಧರ್ಮಪೀಠದಲ್ಲಿ ಯಾರೂ ಯಾರು ಕದ್ಕೊಂಡು ಹೋಗಿ ಬರೋದಿಲ್ಲ ಅಂತ ಒಂದು ಸಂಸ್ಥೆ ಅಂತ ಬಸವ ಧರ್ಮ ಪೀಠವನ್ನ ಮಾತಾಜಿ ಅವರು ಇವತ್ತು ಬಿಟ್ಟು ಹೋಗಿದ್ದಾರೆ ಅದನ್ನ ರಕ್ಷಣೆ ಮಾಡಕ್ ನಾವಿದ್ದೀವಿ ಅದನ್ನ ಸೇವೆ ಮಾಡಾಕ್ ಇದ್ದೀವಿ ಮತ್ತೊಂದ್ ಕಡೆ ಹೇಳ್ತಾರೆ ಬಸವರಾಜ್ ಧನ್ನೂರ್ ಅವರು ಸಾವಿರಾರು ಕೋಟಿ ಒಡೆದಿದ್ದಾರೆ ಎಲ್ಲಿದೆಪ್ಪ ಸಾವಿರಾರು ಕೋಟಿ ಒಡ್ಕೊಳಕ ಹೇಳ್ರಿ ಅವ್ರಿಗೆ ಆತಕ್ ಬೇಕು ದಿನ ಲಕ್ಷಾಂತರ ರೂಪಾಯಿ ಆದಾಯ ಬರ್ತಿರ್ತದೆ ಅವ್ರೆಲ್ಲಿ ಒಡ್ಕೋತಾರೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಇದೆಲ್ಲ ಸತ್ಯಕ್ಕೆ ದೂರವಾದಂತ ಮಾತು ಇಂಥ ಮಾತುಗಳನ್ನು ಯಾವತ್ತು ಅವರು ಹೇಳಕ್ಕೆ ಹೋಗಬಾರ್ದು ಅವರು ಹೇಳದೊಂದು ಮಾಡೋದೊಂದು ಹೇಳದೆ ಒಂದು ಮಾಡದೆ ಒಂದು ಜನಗಳಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಂಸ್ಥೆಯನ್ನು ಒಡೆಯತಕ್ಕಂಥ ಜನರ ಒಡೆಯತಕ್ಕಂಥ ಮನಸ್ಸುಗಳನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಹೊರ್ತು ಯಾವುದನ್ನು ಉದ್ಧಾರ ಮಾಡೋದಿಲ್ಲ ಹೇಳ್ತಾರೆ ಅರಸು ಮುನಿದೊಡೆ ನಾಡೊಳಗಿರಬಾರದು ಅಂತ ಹೇಳ್ತಾರೆ ಅರಸು ಮುನಿದೊಡೆ ನಾಡೊಳಗಿರಬಾರದು ಮಾತಾಜಿಯವರು ಅವರು ದೇವರ ಸಮಾನ ಅವರು ನಮಗೆ ಮಾತೃ ಸ್ವರೂಪರು ಅಂಥವ್ರ ಮನಸ್ಸಿಗೆ ಎಷ್ಟು ಬೇಜಾರು ಮಾಡಿದ್ದಾರೆ ಅಂದ್ರೆ ಭಾಳ ಭಾಳ ದುಃಖ ಆಗುತ್ತೆ ಅಷ್ಟಿಷ್ಟು ಬೇಜಾರು ಮಾಡಿಲ್ಲ ಅವರು ಭಾಳ ಭಾಳ ದುಃಖ ಆಗುತ್ತೆ ನಮ್ಗೆ ನೆನೆಸ್ಕೊಂಡ್ರೆ ಪ್ರತಿ ದಿನಕ್ಕೆ ನಾವು ಎರಡೇ ತಾಸು ನಿದ್ದೆ ಮಾಡ್ತಾ ಇರೋದು ನೀವು ನಂಬ್ತಿರೋ ಬಿಡ್ತಿರೋ ಅಷ್ಟು ತ್ರಾಸು ಕೊಡ್ತಾ ಇದ್ದಾರೆ ನಮಗೆ ಅಂದ್ರೆ ಬಹಳ ತ್ರಾಸು ಕೊಡ್ತಾ ಇದ್ದಾರೆ ಮಾತಾಜಿ ಅವರು ಸಹಿತ ನಿದ್ದೆ ಮಾಡಕ್ ಬಿಡೋದಿಲ್ಲ ಎಷ್ಟು ರಾತ್ರಿ ಎಲ್ಲ ಮೂರು ಗಂಟೆಗೆ ಎಚ್ಚರ ಆಗಲಿ ನಾಲ್ಕು ಗಂಟೆಗೆ ಹೆಚ್ಲಿ ಫೋನ್ ಮಾಡ್ತಿರ್ತಾರೆ ಸ್ವಾಮೀಜಿ ಏನು ಹಿಂಗಾಯ್ತ್ರಿ ನಾ ಸಮಾಧಾನ ಹೇಳೋದು ಅವ್ರಿಗೆ ಆಯ್ತು ಮಾತಾಜಿ ನೀವು ಧರ್ಮಪ್ರಚಾರ ಮಾಡ್ರಿ ನೀವು ನಾವಿದ್ದೀವಿ ನಾವು ಶರಣೆ ಮೇಲೆ ಮಾಡ್ತೀವಿ ನೋಡ್ರಿ ನೀವೆಲ್ಲ ಬಂದಿದ್ರೆಲ್ಲ ನೀವೇ ಸಾಕ್ಷಿ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಬೇರೆ ಏನೂ ಇಲ್ಲ ಬೇರೆ ಏನೂ ಇಲ್ಲ ಆದ್ದರಿಂದ ಇಂಥವ್ರಿಗೆ ನಾವು ದೂರ ಇಡಬೇಕು ಯಾವತ್ತು ಯಾವುದೇ ಕಾರಣಕ್ಕೂ ನಾವು ಇವ್ರನ್ನ ಕರ್ಕೊಳ್ಳೋದಿಲ್ಲ ಯಾಕೆಂದರೆ ಕೋರ್ಟ್ನಲ್ಲಿ ಹೋಗಿದ್ದಾರೆ ಅವರು ಒಂದು ಕಡೆ ಹೇಳ್ತಾರೆ ನಾನು ಕಾನೂನು ಮೊರೆಗೆ ಹೋಗಿದ್ದೇನೆ ಒಂದು ಕಡೆ ಹೋಗಿ ಇಲ್ಕಲ್ಲಪ್ಪುರ ಹತ್ರ ಹೋಗಿ ಸ್ವಾ ಬೇರೆ ಬೇರೆ ಸ್ವಾಮೀಜಿಗಳ ಹತ್ರ ಹೋಗಿ ಸಂಧಾನ ಮಾಡಿರಿ ಅಂತ ಹೇಳ್ತಾರೆ ನಮ್ಮೂರಿನ ಊರಿನ ಜಿ ಪಾಟೀಲು ಎಲ್ ಎಂ ಪಾಟೀಲು ಶೇಖರ್ ಗೌಡರು ಹಾ ಗಂಗನ ಬಾಗೇವಾಡಿ ಅವ್ರ ಹತ್ರ ಎಲ್ಲ ಹೋಗಿ ಸಂಧಾನ ಮಾಡಿ ಅಂತಾರೆ ಎಂ ಬಿ ಪಾಟೀಲ್ ಅವರು ರಾಜಕೀಯ ಮುಖಂಡ್ರ ಹತ್ರ ಎಲ್ಲ ಹೋಗಿ ದೊಡ್ಡನಗೌಡ್ರ ಹತ್ರ ಹೋಗಿ ಸಂಧಾನ ಮಾಡಿ ಅಂತಾರೆ ಅಲ್ಲಿ ಕೋರ್ಟ್ ನಲ್ಲಿ ಕೇಸ್ ಹಾಕಿರ್ತಾರೆ ಕೋರ್ಟ್ ಕೇಸ್ ಹಾಕ್ಬಿಟ್ಟು ಇಲ್ಲಿ ಸಂಧಾನ ಆಗಕ್ಕೆ ಸಾಧ್ಯ ಆಗುತ್ತೆನ್ರಿ ಹ ಎಲ್ಲಿ ಸಾಧ್ಯ ಆಗುತ್ತಾ ಕೋರ್ಟ್ ಕೇಸನ್ನು ತಗೋಬೇಕಲ್ಲ ಅವರು ಕೋರ್ಟ್ ಕೇಸ್ ತಗೊಳದೆ ಮೊನ್ನೆ ಕಲ್ಯಾಣಪುರದಲ್ಲಿ ಪುರದಲ್ಲಿ ಹಂಗೆ ಆಯಿತು ನಾವು ಕಲ್ಯಾಣಪುರದ ಪುರದ್ ಕಲೆಕ್ಷನ್ ಮಾಡ್ತಾ ಇದ್ದು ಒಂದು ಹದಿನೈದು ದಿವಸ ನಮ್ಮ ಜೊನ್ನಿ ಕೆರೆ ಅವರು ಪಾಪ ಈ ಸಲ ಅವ್ರ ಹೆಸರು ಮಿಸ್ ಆಗಿದೆ ಎಲ್ಲಿದ್ದಾರೋ ಏನೋ ಕಾಣ್ತಾ ಇಲ್ಲ ಹ ಅವರು ಸುರೇಶ್ ಸ್ವಾಮಿ ಅವರು ಪಾಟೀಲು ಪಾಟೀಲ್ ಕಬಾಯಿ ಏನು ಶಾಂತ ಬೇಬಿ ಶಾಂತ ಬೇಬಿ ಅಂತ ಕರೀತಾರೆ ಅವರು ಊರಾಗೆಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಪಂಚಾಕ್ಷರಿ ಅವರು ಮತ್ತೆ ಜೊತೆಗೆ ಇವರು ನಮ್ಮ ಸೋಮಗೌಡರು ದನ್ನೂರವರೆಲ್ಲ ನಮಗೆ ಬಹಳ ಸಪೋರ್ಟ್ ಕೊಟ್ಟರು ಕಲ್ಯಾಣ ಪೂರ್ವ ಪ್ರಚಾರದಲ್ಲಿ ಆವಾಗ ಎಲ್ಲ ಕಡೆ ಕಾಣಿಕೆ ಮಾಡ್ತಾ ಇರ್ಬೇಕಾದ್ರೆ ಸಲ ಏನಾಯ್ತು ಅಲ್ಲಿ ಲೋಕಲ್ ಪಿ ಎಸ್ ಐ ಮತ್ತೆ ಎಸ್ ಪಿ ಐ ಯಾರು ಬಂದು ಮಾತಾಜಿ ಹತ್ರ ಏನೋ ಹೇಳಿಬಿಟ್ಟು ನಾವು ಸಂಧಾನ ಆಗಿವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಡಿಸ್ಬಿಟ್ರು ಅದು ಸಾಧ್ಯವೇ ಇಲ್ಲ ಯಾಕೆಂದರೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಹೈಕೋರ್ಟ್ನಲ್ಲಿ ಅವ್ರ ಜ್ಞಾನ ಇದೆಯಾ ನಾನು ಪಂಚಭಾಸ ಪ್ರವೀಣ ಅಂತ ಹೇಳ್ತಾರೆ ಅವ್ರ ಜ್ಞಾನ ಇದೆಯಾ ನಮಗೇನು ಓದಕ್ಕೆ ಬರಲಿಕ್ಕೆ ಬರೋದಿಲ್ಲ ಅಂತಾರೆ ಹಾಂ ಇವತ್ತು ಓದಕ್ಕೆ ಬರಲಿಕ್ಕೆ ಬರೀದೇ ಇದ್ರು ಕೂಡ ನಾವು ಇಷ್ಟೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ಅರಿವಿದೆಯಾ ಅದು ಏನು ರೀ ಅವ್ರಿಗೆ ಗೊತ್ತಿತ್ತು ಮಾತಾಜಿ ಅವ್ರಿಗೆ ಯಾರನ್ನ ಮಾಡಬೇಕು ಯಾರನ್ನ ಆಯ್ಕೆ ಮಾಡಬೇಕು ಅಂತ ದೊಡ್ಡ ಮಾತಾಜಿ ಅವ್ರಿಗೆ ಗೊತ್ತಿದ್ದೇ ಮಾಡಿರೋದು ಆದ್ರಿಂದ ಆ ಒಂದು ಇಪ್ಪತ್ತೊಂದನೇ ತಾರೀಕು ಅಲ್ಲಿ ಕೇಸ್ ಹಾಕ್ತಾರೆ ಇಪ್ಪತ್ತೇಳನೇ ತಾರೀಕು ಬಂದು ಇಲ್ಲಿ ರಾಜಿ ಹಾಕ್ತೀವಿ ಅಂತ ಹೇಳ್ತಾರೆ ಹೆಂಗ್ ಸಾಧ್ಯ ರೀ ಇಪ್ಪತ್ತೇಳನೇ ತಾರೀಕು ರಾಜಿ ಆಗೋದು ಇಪ್ಪತ್ತೊಂದನೇ ತಾರೀಕು ಕೇಸ್ ಹಾಕೋದು ಇದು ಸ ಸರಿನ ಇರದು ಆಮೇಲೆ ಏನು ಹೇಳ್ತಾರೆ ಜನಗಳಿಗೆ ಇಲ್ಲ ನಮ್ಮನ್ನ ಕರೆದಿದ್ರು ಮಾತಾಜಿ ಅವರು ಎಲ್ಲ ಒಂದಾಗಿದ್ದು ಆದ್ರೆ ಮಾದೇಶ್ವರ ಸ್ವಾಮಿಗಳು ಸಿದ್ಧ್ರಾಮ್ ಸ್ವಾಮಿಗಳು ಕೆಡ್ಸ್ಬಿಟ್ರು ಇದನ್ನ ಬಸವಕುಮಾರ ಸ್ವಾಮಿಗಳು ಸೇರ್ಕೊಂಡು ಮಾತೆತ್ತರ ಸಾಕ್ ನಾವು ಮೂರೇ ಜನ ಅವ್ರಿಗೆ ಕಣ್ಣು ಕಾಣೋದು ಜೊತೆಗೆ ಬಸವರಾಜ್ ದನ್ನೂರವ್ರು ಏನ್ರಿ ನಾವು ನಾವೇನು ಕೆಡ್ಸಿಲ್ಲ ಅಷ್ಟು ತಿಳುವಳಿಕೆ ಇಲ್ತಕ್ಕಂತ ತಿಳುವಳಿಕೆ ಇಲ್ಲದೆ ಇರುವಂತ ಮಾತಾಜಿ ಅಲ್ಲ ಅವರು ಅವರು ಎಲ್ಲವೂ ಗೊತ್ತಿದೆ ಆದ್ರೆ ಅವ್ರು ಏನಂದ್ರೆ ಸ್ವಲ್ಪ ಶಾಂತ ಸ್ವಭಾವ ಯಾವ ಟೈಮ್ ಮಾಡಬೇಕೋ ಆ ಟೈಮ್ ಮಾಡೇ ತೀರ್ತಾರೆ ನಾವು ಮಾಡಿ ತೋರಿಸ್ತೀವಿ ಅಂತ ಒಂದು ಛಲದಿಂದ ಇಷ್ಟೆಲ್ಲ ಇವತ್ತು ಇಂಥ ಇನ್ನೂ ಜಾಸ್ತಿ ಬರ್ತಾನೆ ಇದ್ದಾರೆ ಇಷ್ಟೆಲ್ಲ ಪೆಂಡಾಲ್ ತುಂಬಿದಕ್ಕಂತ ಇಷ್ಟೊಂದು ಜನಸಾಗರದಲ್ಲಿ ಕುಳಿತಿದ್ದಾರೆ ಪನಪೂಜೆ ಗಂಗಾ ಮಾತಾಜಿ ಅವರು ಅಂತ ಮಾತಾಜಿಯವರ ಒಂದು ನೇತೃತ್ವದಲ್ಲಿ ಅಂತ ಒಂದು ಪೂಜ್ಯರ ಆಶೀರ್ವ ಆಶೀರ್ವಾದದಲ್ಲಿ ನಾವು ಬದುಕೋದು ಬಿಟ್ಟು ಇಂಥ ದೊಡ್ಡ ಹಾಲದ ಮರ ಇದೆ ರೀ ಇದು ಬಸವ ಧರ್ಮ ಪೀಠ ಇಂಥ ಬಸವ ಧರ್ಮ ಪೀಠದ ಹಾಲದ ಮರದಲ್ಲಿ ನಾವು ನೆರಳು ನೆರಳು ಬಂದರೂ ತಡೀತದೆ ಇದು ಬಿಸಿಲು ಬಂದರೂ ತಡೀತದೆ ಗಾಳಿ ಬಂದರೂ ತಡೀತದೆ ಬಿರುಗಾಳಿ ಬಂದರೂ ತಡೀತದೆ ಎಂಥದ್ ಬಂದರೂ ತಡೀತದೆ ಬಸವಧರ್ಮ ಪೀಠ ಇದು ಏನು ಕೊಟ್ಟಿಲ್ಲ ಹೇಳ್ರಿ ನಮ್ಗೆ ನಮ್ಗೆ ಏನು ಏನು ತೊಂದರೆ ಕೊಟ್ಟಿದ್ದಾರೆ ಮಾತಾಜಿ ಮಾತಾಜಿಯವರು ನಮಗೆ ಯಾವದು ಯಾವ ಒಂದು ಕಿಂಚಿತ್ ಕೊರತೆ ಇಲ್ಲ ನಮ್ಮ ಜಂಗಮೂರ್ತಿಗಳಿಗೆ ನಮ್ಮಲ್ಲಿ ಎಲ್ಲವೂ ನಿಸ್ವಾರ್ಥದಿಂದಲೇ ನಾವು ದುಡಿತಾ ಇದ್ದೀವಿ ಅಂದಾಗ ಇವರು ಎಷ್ಟು ಅಪವಾದಗಳನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಚನ್ನಬಸವಾನಂದ ಸ್ವಾಮೀಜಿಯವರಿಗೆ ಪೂಜೆ ಮಾತಾಜಿಯವರು ಒದಿಸ್ಕೊಟ್ಟಿದ್ರು ಏನು ಚಕಾರ ಶಬ್ದ ಎತ್ತಿರಲಿಲ್ಲ ಯಾಕಂದರೆ ಪಂಚಭಾಸ ಬಲ್ಲವರು ಇರಲಿ ಬಿಡು ಸುಮ್ನಿರ್ತಿದ್ದು ಯಾಕಂದ್ರೆ ಧರ್ಮ ಪ್ರಚಾರ ಬೇಕು ಮಾಡ್ಲಪ್ಪ ಅಂತ ಸುಮ್ನೆ ಇರ್ತಿದ್ದು ಆದ್ರೆ ಅವರು ಎಷ್ಟೊಂದು ಅಪವಾದವನ್ನು ಕೊಟ್ಟರು ಪೂಜ್ಯ ಮಾತಾಜಿ ಅವರಿಗೆ ಅಂದ್ರೆ ಕಣ್ಣಲ್ಲಿ ನೀ ಕೈ ಕಣ್ಣೀರು ಕೈ ತೊಳಿಸ್ಬಿಟ್ರು ಅಂತಹ ಕೆಲಸವನ್ನು ಮಾಡಬಾರ್ದು ಯಾವತ್ತು ಅವ್ರು ಖಂಡಿತ ಒಳ್ಳೇದು ಮಾಡೋದಿಲ್ಲ ದೇವರು ಮುಂದೊಂದು ದಿನ ಇರ್ತದೆ ಅದೇನಾಗುತ್ತೆ ದೇವರು ನೋಡ್ಕೋತಾನೆ ಆದ್ದರಿಂದ ಶರಣ ಬಂಧುಗಳೇ ಇಂಥವು ಯಾವುದನ್ನು ನೀವು ಕಿವಿಗೆ ಹಾಕೋಬೇಡ್ರಿ ಈ ಒಂದು ಮಾಡ್ತಕ್ಕಂಥ ಕೆಲಸ ಒಳ್ಳೆಯ ಸದುದ್ದೇಶದಿಂದ ನಾವು ಬಸವಧರ್ನ ಪೀಠವನ್ನು ನಡೆಸ್ತಾ ಇದ್ದೀವಿ ಇನ್ನೂ ಕೆಲವರು ಹೇಳ್ತಾರೆ ಮಹಾಪುಣ್ಯಾತ್ಮರು ಕೂಡಲ ಸಂಗಮದಲ್ಲಿ ಒಂದು ದಿನಕ್ಕೆ ಎಷ್ಟೋ ಲಕ್ಷಪ್ಪ ಐವತ್ ದಿನಕ್ಕಲ್ಲ ತಿಂಗಳಿಗೆ ಐವತ್ತು ಲಕ್ಷ ದಿನಕ್ಕೆ ಮೂರು ಲಕ್ಷ ರೀ ಇಷ್ಟೆಲ್ಲ ಇದ್ದರೆ ನಾವು ನಿಮ್ಮನ್ನ ಕಾಣಿಕೆ ಕೇಳ್ತಿರ್ಲಿಲ್ಲ ರೀ ಕಾಣಿಕೆನೆ ಕೇಳ್ತಿರ್ಲಿಲ್ಲ ಇಷ್ಟೆಲ್ಲ ಎಲ್ಲಿ ಬರ್ತದೆ ಇಲ್ಲಿ ಆದಾಯ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಇಂಥ ಒಂದು ಅಪವಾದವನ್ನು ಕೊಡ್ತಾರೆ ಕೆಲವರು ಹೇಳ್ತಾರೆ ಬಸವಧರ್ಮ ಪೀಠಕ್ಕೆ ಕಾಣಿಕೆನೆ ಕೊಡಬೇಡಿ ಅಂತ ಹೇಳ್ತಾರೆ ಯಾಕೆ ಕೊಡಬಾರದು ಬಸವಧರ್ಮ ಪೀಠದ ಕಾನ್ಕೆ ಕೊಟ್ಟರೆ ಏನಾಗ್ತದೆ ಇಷ್ಟೆಲ್ಲ ಖರ್ಚು ವೆಚ್ಚಗಳನ್ನು ಮಾಡ್ತಾ ಇದೀವಿ ನಿಮಗೆಲ್ಲ ಗೊತ್ತಿದ್ದಂಥ ವಿಚಾರ ನಾವು ಯಾರೂ ಸಹಿತ ಒಂದು ರೂಪಾಯಿ ಗಂಗಾ ಮಾತಾಜಿಯವರು ಒಂದು ರೂಪಾಯಿ ಕೊಡಬೇಕಾದ್ರೂ ಸ್ವಾಮೀಜಿ ಅದು ಒಂದು ರೂಪಾಯಿ ಕೊಟ್ಟಿದ್ನಲ್ಲ ಐವತ್ತು ಪೈಸೆ ಏನಾಯ್ತು ಅಂತ ಕೇಳೋರು ಅಂತ ಮಾತಾಜಿ ಅವರು ತಂಗಿಗೆ ಹೆಂಗ ಆಸ್ತಿ ಬರೀತಾರ್ರೀ ವಿಚಾರ ಮಾಡ್ರಿ ಸ್ವಲ್ಪ ಆದ್ದರಿಂದ ಇಲ್ಲಿ ಯಾವ ಒಂದು ಅವ್ಯವಹಾರಗಳು ನಡೆದಿಲ್ಲ ಬಸವ ಧರ್ಮಪೀಠ ಪೀಠ ಸ್ವಚ್ಛವಾಗೇ ಇದೆ ನಾವೆಲ್ಲ ಜಂಗ ಮೂರ್ತಿಗಳು ನಿಸ್ವಾರ್ಥದಿಂದ ಸೇವೆ ಮಾಡ್ತಾ ಶರಣ ಬಂಧುಗಳೇ ಆದ್ದರಿಂದ ಅವ್ರು ಮಾಡ್ತಕ್ಕಂಥ ಆರೋಪಗಳು ಪ್ರತಿ ಒಂದು ಒಂದು ಇಂಚ್ ಇಂಚ್ ಆರೋಪಗಳು ಎಲ್ಲವೂ ಸುಳ್ಳೆ ಎಲ್ಲವೂ ಸುಳ್ಳೆ ನೋಡ್ರಿ ಮೊನ್ನೆ ಏನಂದ್ರು ಈ ಇದು ಕಲ್ಯಾಣ ಪರ್ವ ಆದ್ಮೇಲೆ ಶರಣ ಮೇಳ ನಾ ಮಾಡಿಸ್ಬೇಕು ಮಾಡಬೇಕು ಅಂತೇಳಿ ತಯಾರು ಮಾಡಕ್ ಬಂದ್ರು ಅವ್ರು ನಮ್ಮ ಬಾಡಿಗೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದು ಆದ್ರೆ ಅವ್ರೇನು ಮಾಡಿದ್ರು ಇಲ್ಲೆಲ್ಲ ಊರಾಗ್ ಬಂದ್ರು ಅಡ್ಡಾಡಿದ್ರು ಪ್ರಾಧಿಕಾರಕ್ಕೆ ಹೋದರು ಯಾರೂ ಜಾಗ ಕೊಡ್ಲಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಮಹದೇಶ್ವರ ಸ್ವಾಮಿಗಳು ಗುಂಡಾಗಳನ್ನು ಬಿಟ್ಟರು ಕುಡಿಯೋರನ್ನು ಬಿಟ್ರು ನಮಗೆ ಜಾಗ ಕೊಡ್ಲಿಲ್ಲ ಅಂತಾರೆ ಹಾಗಾದ್ರೆ ಕೂಡಲ ಸಂಗಮದವರೆಲ್ಲ ಗೂಂಡಾಗಳ ರೀ ಆ ಕೂಡಲ ಸಂಗಮದವರೆಲ್ಲ ರೀ ಗುಂಡಾಗಳಿದ್ರೆ ನಾವು ನೀವೆಲ್ಲ ಇಲ್ಲಿ ಕೂಡಕ್ಕೆ ಆಗ್ತಿತ್ತಾ ಎಲ್ಲರೂ ಒಡೆದ್ ಕಳಿಸ್ತಿದ್ರು ನಮ್ಮ ಊರಿನ ಜನ ನಮ್ಮ ಕೂಡಲ ಸಂಗಮದ ಜನ ಯಾವತ್ತು ನಮ್ಮ ಮಠಕ್ಕೆ ಬದ್ರಾಗಿರ್ತಾರೆ ಯಾವತ್ತು ನಮ್ಮ ಪೀಠಕ್ಕೆ ಬದ್ರ ಆಗಿರ್ತಾರೆ ಅವರು ಎಂದೆಂದಿಗೂ ಕೂಡ ನಮ್ಮ ಪೀಠದ ಆಶ್ರಯದಲ್ಲೇ ಇರ್ತಾರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇವತ್ತೆಲ್ಲ ಪಕ್ಷದವರು ಇಲ್ಲಿ ಕೂತಿದ್ದಾರೆ ವೇದಿಕೆ ಮೇಲೆ ಅವ್ರು ಯಾವತ್ತು ನಮ್ಮ ಧರ್ಮ ಪೀಠವನ್ನು ಬಿಟ್ಟು ಹೋಗೋದಿಲ್ಲ ಯಾಕೆಂದ್ರೆ ನೆರೆ ಬಂದಾಗ ನಿಮಗೆಲ್ಲ ಗೊತ್ತಿದೆ ಎಷ್ಟೋ ಜನಕ್ಕೆ ಮಧ್ಯರಾತ್ರಿ ಒಳೆ ಬಂದ್ಬಿಡ್ತು ನಮ್ಮ ಗಾನಿಗರ್ ಶರಣಪ್ಪ ಅವ್ರು ಫೋನ್ ಮಾಡಿದ್ರು ಸ್ವಾಮೀಜಿ ಹಿಂಗಾಗಿದೆ ಏನು ಮಾಡೋದು ಅಂತ ತಕ್ಷಣ ನಾನು ಎರಡು ಗಂಟೆಗೆ ಮಾತಾಜಿ ಫೋನ್ ಮಾಡಿದೆ ಎಷ್ಟೊತ್ತು ಫೋನ್ ಮಾಡಿದ್ರು ಫೋನ್ ತಗೋತಾರೆ ರೀ ನಮ್ಮ ಮಾತಾಜಿ ನೀವು ಯಾವಾಗಾರು ಅಂದ್ರೆ ನೀವು ಹೋಗ್ಬೇಡ್ರಿ ಮತ್ತೆ ಡಿಸ್ಟರ್ಬನ್ ಮತ್ತೆ ಎರಡು ಗಂಟೆಗೆ ಫೋನ್ ಮಾಡ್ಕೋ ಕುತ್ರೆ ನಿದ್ದೆ ಯಾವಾಗ ಮಾಡಬೇಕು ಯಾವಾಗ ಫೋನ್ ಮಾಡಿದ್ರು ಫೋನ್ ತಗೋತಾರೆ ಏನ್ರಿ ಸ್ವಾಮೀಜಿ ಅಂದ್ರು ಹಿಂಗೆ ಹಿಂಗೆ ಆಗದ್ರಿ ಮಾತಾಜಿ ಅಂದ ತಕ್ಷಣ ಎಲ್ಲ ಕೀಲಿ ಓಪನ್ ಮಾಡ್ರಿ ಕೊಟ್ಬಿಡ್ರಿ ಎತ್ತಗ ಅಂತಂದ್ರು ಎಷ್ಟು ಜನ ಅಂತೀರಿ ಇಡೀ ನಮ್ಮ ಕ್ಯಾಂಪಸ್ ತುಂಬಾ ಇಡೀ ಕೂಡಲ ಸಂಗಮದ ಜನನೇ ಇದ್ದರು ಎಲ್ಲರಿಗೂ ನಾವು ತಿಂಗಳು ರೇಷನ್ ಬೇರೆ ಖಾಲಿ ಆ ಸಮಯದಲ್ಲಿ ಅಲ್ಲಿ ನೀರು ರೇಷನ್ ತರಕ್ಕೆ ಬಾಗಲಕೋಟೆಗೆ ಹೋಗೋಣ ಅಂದ್ರೆ ಹೊರಗೋಡ್ದೀನಿ ಹತ್ರ ರೋಡ್ ಬೇರೆ ಬಂದಾಗಿತ್ತು ಆವಾಗ ಎಲ್ಲೋ ಬೇರೆ ಕಡೆಯಿಂದ ಹೋಗಿ ರೇಷನ್ ಎಲ್ಲ ತಂದು ಅವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದು ಆ ಆಶ್ರಯವನ್ನು ಕೊಟ್ಟಿದೀವಿ ಆದ್ದರಿಂದ ಕೂಡಲ ಸಂಗಮದ ಒಂದು ಆ ಜನರ ವಿಶ್ವಾಸವನ್ನ ನಾವು ಗಳಿಸ್ಕೊಂಡಿದೀವಿ ಇವತ್ತು ಯಾರೇ ಬರಲಿ ಏನೇ ಬರಲಿ ನಾವು ನಿಲ್ತೀವಿ ಅನ್ನತಕ್ಕಂಥ ಒಂದು ಇದನ್ನ ಅವರು ಹೊಂದಿದ್ರು ಆದ್ರಿಂದ ಅವರು ಡಿ ಸಿ ಅವ್ರಿಗೆ ಸೈನ್ ಮಾಡಿಕೊಟ್ರು ಅದಕ್ಕೆ ನಾವೇನ್ ಮಾಡೋಣಪ್ಪ ನಿಮ್ ಕರ್ಮ ಅದು ಡಿ ಸಿ ಅವ್ರಿಗೆ ಸೈನ್ ಮಾಡಿಕೊಟ್ರು ಅವರು ಅದಕ್ಕೆ ನಾನು ಮಾಡಿಕೊಟ್ನದ ನಾ ಸೈನ್ ಮಾಡಿಕೊಟ್ಟಿದ್ದೀನ ಹಿಂಗೆಲ್ಲ ಸುಳ್ಳುಗಳ ಸುದ್ದಿ ಶುದ್ಧ ಸುಳ್ಳುಗಳನ್ನ ಸುಳ್ಳುಗಳನ್ನಿಸೋದು ಇಂಥ ಶುದ್ಧ ಸುಳ್ಳುಗಳನ್ನು ಹಬ್ಸ್ತಕ್ಕಂಥವ್ರೆ ಯಾವತ್ತೂ ನೀವು ನಂಬೇಡಿ ಶರಣ ಬಂಧುಗಳೇ ಬಸವ ಧರ್ಮ ಪೀಠಕ್ಕೆ ನೀವು ಯಾವತ್ತು ಚಿರಋಣಿಯಾಗಿರಬೇಕು ನೀವು ಯಾವತ್ತು ಬರ್ತಾ ಇರಬೇಕು ಇನ್ನಷ್ಟು ಇನ್ನಷ್ಟು ಜನವನ್ನು ಕರ್ಕೊಂಡು ಬರ್ ಬರ್ತಾ ಇರಬೇಕು ಯಾಕಂದರೆ ಪೂಜ್ಯ ಗಂಗಾ ಮಾತಾಜಿಯವರು ಮಾತಾಜಿಯವರು ಅಪ್ಪಾಜಿಯವರ ಒಂದು ಆ ತ್ರೈರತ್ನಗಳ ಆಶ್ರಯ ನಮಗೆ ಸಿಕ್ಕಿದೆ ಆ ಒಂದು ಸೇವಾ ಭಾವನದಿಂದ ನಾವು ಹೋಗೋಣ ಯಾವತ್ತೂ ನಾವು ಅವರು ಎದುರುತ್ತವಾಗಿ ಮಾತಾಡಬಾರ್ದು ಇಲ್ಕಲ್ಲಪ್ಪವರು ಒಂದು ಮಾತು ಹೇಳ್ತಾರೆ ಯಾವಾಗಲೂ ಅವ್ರಿಗೆ ಹೇಳಿದ್ರಂತೆ ಇಲ್ಕಲಾಪುರ ಹತ್ರ ಅವರೆಲ್ಲ ಹೋದಾಗ ನೋಡ್ರಿ ಅವ್ರಿಗೆ ಕೇಳಿದ್ರಂತೆ ಬುದ್ಧಿ ನಮ್ಮ ಅಭಿಪ್ರಾಯವನ್ನ ಹೇಳೋದು ನಾವು ತಪ್ಪ ಅಂತ ಕೇಳಿದ್ರಂತೆ ಅದಕ್ಕೆ ಬುದ್ಧಿ ಅವ್ರು ಹೇಳದ್ರಂತೆ ಅಭಿಪ್ರಾಯ ಹೇಳ್ರಪ್ಪ ಅಭಿಪ್ರಾಯದಿಂದ ಏನು ಉತ್ತರ ಬರ್ತದೋ ಅದನ್ನ ಸ್ವೀಕಾರ ಮಾಡೋದು ಅಂತ ಹೇಳಿದ್ರಂತೆ ಎಂತ ಮಾತು ನೋಡ್ರಿ ಪೂಜ್ಯರು ಏನು ಅಭಿಪ್ರಾಯಕ್ಕೆ ಉತ್ತರ ಕೊಡ್ತಾರೋ ಅದನ್ನ ನಾವು ಸ್ವೀಕಾರ ಮಾಡಬೇಕು ಬಿಲ್ಡಿಂಗ್ ಮ್ಯಾಲ ಜಿಗದ್ ಬಿಡೋ ಅಂದ್ರೆ ಜಿಗದ್ಬಿಡೋದಷ್ಟೇ ಮತ್ತೇನು ಬೇಡ ಯಾವುದಕ್ಕೂ ಆಸೆಯನ್ನ ಪಡಬಾರದು ಆಸೆ ಪಡಲೇಬಾರದು ಆದ್ರಿಂದ ಯಾವುದು ಬಯಸದೆ ಬರ್ತದೋ ಅದೇ ನಮ್ಮ ಸಂತೃಪ್ತಿ ಏನ್ರಿ ಪೂಜೆ ಗಂಗಾ ಮಾತಾಜಿ ಅವರೇನು ನಮ್ಗೆ ಬಸವಧರ್ಮ ಪೀಠ ಬೇಕು ಅಂತ ಕೂತಿದ್ರೇನ ಎರಡು ಸಾವಿರದ ಹದಿನೇಳರಲ್ಲಿ ಘೋಷಣೆ ಮಾಡಿದಾಗ ನೀವೆಲ್ಲರೂ ಸಾಕ್ಷಿದ್ದೀರಿ ಏನಾರು ಈಗ ಗೊತ್ತಿತ್ತಾ ಯಾರಿಗ ಗೊತ್ತಿತ್ತು ಗಂಗಾ ಮಾತಾಜಿ ಅವ್ರಿಗೆ ಘೋಷಣೆ ಹೇಳಿ ಅವ್ರನ್ನೇ ಪೀಠಾಧಿಕಾರಿ ಮಾಡ್ತಾರಂತ ಯಾರಿಗ ಗೊತ್ತಿತ್ತು ಆದರೆ ಪೂಜೆ ಮಾತ ದೊಡ್ಡ ಮಾತಾಜಿಯವರ ಒಂದು ಮುಂದಿನ ಆಲೋಚನೆ ಮುಂದಿನ ಯೋಜನೆಯನ್ನು ಅನುಸರಿಸಿ ಯಾರ ಕೈಯಲ್ಲಿ ನಾನು ಈ ಧರ್ಮ ಪೀಠವನ್ನು ಬಿಟ್ಟು ಹೋದ್ರೆ ಇದು ಉಳಿತದ ಅಂತ ಅವರು ನಿರ್ಧಾರ ಮಾಡೇ ಪೂಜೆ ಗಂಗಾ ಮಾತಾಜಿಯವ್ರು ಕೆಲ್ಕೊಟ್ಟೋಗಿರಲ್ಲ ಅವ್ರ ಹತ್ರ ನಾವು ಸೇವೆ ಮಾಡೋಕೆ ಏನಾಗಿದ್ರಿ ನಮ್ಗೆ ಏನ್ರಿ ಆಮೇಲೆ ಇನ್ನೊಂದು ಸುದ್ದಿ ನೆನಪಾಯಿತು ಮಹದೇಶ್ವರ ಸ್ವಾಮೀಜಿಗೆ ಪಿಠಾರವನ್ನು ಮಾಡಿಸ್ತಾರಂತೆ ಗಂಗಾ ಮಾತಾಜಿನ ಇಳಿಸ್ತಾರಂತೆ ನೀವೇ ಇದ್ದೀರಲ್ಲ ಈಗ ಯಾರನ್ನ ಕೊಡಿಸ್ತಾರ ನೋಡ್ರಿ ಹಾಂ ಗಂಗಾ ಮಾತಾಜಿ ಕೊಡ್ತಾರೆ ನಾನು ಕೊಡ್ತೀನಿ ಅವರೇ ಅವರು ಅವ್ರ ತಾಯಿ ಆ ತಾಯಿಯನ್ನ ಬಿಟ್ಟು ನಾನು ಕೊಡಕಾಗುತ್ತಾ ಹೋಗಿ ನನಗೆ ಹಾಕ್ಬೇಕು ರಿಪೀಟ್ ದಾಸೆ ನಾ ಸೇವೆ ಮಾಡೋನಷ್ಟೇ ಶಿರ ಸ್ಟ ಏನೋ ಶಿರ ವಹಿಸಿ ನಾನು ಅವ್ರ ಸೇವೆಯನ್ನು ಮಾಡ್ತೀನಿ ಅದರಿಂದ ಯಾವುದೇ ಒಂದು ಕಲ್ಮಸ ಇಲ್ಲದೆ ಮಾತಾಜಿ ಅವ್ರ ಬಗ್ಗೆ ನಮಗೆ ಅಭಿಮಾನ ಇದೆ ನಾವು ನಿಸ್ವಾರ್ಥದಿಂದ ಸಂಸ್ಥೆಯನ್ನು ಕಟ್ತೀವಿ ಸಂಸ್ಥೆಯನ್ನು ಬೆಳಿತೀವಿ ಬೆಳೆಸ್ತೀವಿ ನೀವು ಸಹಿತ ಅದೇ ರೀತಿ ಸಂಸ್ಥೆ ಮೇಲೆ ವಿಶ್ವಾಸ ಇಡ್ರಿ ಪ್ರೀತಿಯನ್ನ ಗಳಿಸ್ರಿ ಪೂಜ್ಯ ಗಂಗಾ ಮಾತಾಜಿಯವರು ಮಾತ್ರ ಹೃದಯಗಳ್ರಿ ದೊಡ್ಡ ಮಾತಾಜಿ ಅವ್ರ ಹತ್ರ ನಾವು ಒಂದು ಕೆಲವು ವಿಷಯಗಳನ್ನ ಇಲ್ಲೇ ಕಾಲೇಜ್ ಬಿಲ್ಡಿಂಗ್ನಲ್ಲಿ ಹುಳ್ಕೊಂಡಾಗ ಕೆಲವು ವಿಷಯಗಳನ್ನ ಹೇಳ್ಬೇಕಾದ್ರೆ ಎದುರ್ತಿದ್ದು ನಮ್ಮ ಬಸವಯೋಗಿ ಸ್ವಾಮೀಜಿ ಅಂದರೆ ಅವರು ದಿಲೀಪ್ ಅಂತಿದ್ರು ಪ್ರವೀಣ್ ಅವರಿಬ್ರು ಇದ್ದಾಗ ನಾವು ಸ್ವಲ್ಪ ಸ್ವಲ್ಪ ಮಾತಾಡಿ ಮಾತಾಡಿ ರೂಢಿ ಆಗ್ಬಿಟ್ಟು ಭಯ ಭಯ ಅವ್ರ ಹತ್ರ ಮಾತಾಡೋಕೆ ನಾವು ಗಂಗಾ ಮಾತಾಜಿನ ತಾಯಿ ರೂಪದಲ್ಲಿ ನೋಡ್ತಿದ್ದು ದೊಡ್ಡ ಮಾತಾಜಿನ ತಂದೆ ರೂಪದಲ್ಲಿ ನೋಡ್ತಿತ್ತು ತಂದೆ ಹತ್ರ ಯಾರು ಮಾತಾಡಲ್ಲ ಮಕ್ಕಳು ಏನಿದ್ರು ತಾಯಿ ಹತ್ರನೇ ಹೇಳೋದು ಮತ್ತಿ ನಮ್ಗೆ ಹಂಗಾಗಿದೆ ನಮ್ಗೆ ಹಿಂಗಾಗಿದೆ ಅದು ಇದು ಏನಾದ್ರು ಹೇಳಬೇಕಾದ್ರೆ ಕಷ್ಟ ಸುಖ ಹಂಚ್ಕೋಬೇಕಾದ್ರೆ ಅವ್ರ ಹತ್ರನೇ ಮನೆ ಬಿಟ್ಟು ಬಂದೀವಿ ಅಂದಮೇಲೆ ಯಾರ ಹತ್ರ ಹಚ್ಚು ಹಂಚ್ಕೋಬೇಕ್ರಿ ನಾವು ಅವರೇ ನಮ್ಮ ತಾಯಿ ತಂದೆ ಇದ್ದಾಗ ಆದ್ರಿಂದ ಪೂಜೆ ಗಂಗಾ ಮಾತಾಜಿಯವರ ಒಂದು ಆಶ್ರಯದಲ್ಲಿ ನಾವು ಬೆಳಿಲಿಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ ಜಂಗಮ ಮೂರ್ತಿಗಳು ನಿಸ್ವಾರ್ಥದಿಂದ ನಿಷ್ಠೆಯಿಂದ ನಾವು ಸಂಸ್ಥೆಗೆ ದುಡಿತಾ ಇದ್ದೀವಿ ದಾನೇಶ್ವರಿ ಮಾತಾಜಿ ಆಗ್ಬೋದು ಜ್ಞಾನೇಶ್ವರಿ ಮಾತಾಜಿ ಆಗ್ಬೋದು ವಿಜಯಾಂಬಿಕೆ ಮಾತಾಜಿ ಮತ್ತು ಬಸವಯೋಗಿ ಸ್ವಾಮೀಜಿ ಅನಿಮಿಷಾನಂದ ಸ್ವಾಮೀಜಿ ಸ್ವಾಮೀಜಿ ಬಸವಕುಮಾರ ಸ್ವಾಮೀಜಿ ಇನ್ನು ಉಳಿದಂಥ ಎಲ್ಲ ಜಂಗಮ ಮೂರ್ತಿಗಳು ಪೂಜೆ ಗಂಗಾ ಮಾತಾಜಿ ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ ಸದಾ ಅವ್ರ ಜೊತೆಗಿರ್ತೀವಿ ಸದಾ ಇದ್ದು ಅವ್ರನ್ನ ನಾವು ಬೆಳೆಸ್ತೀವಿ ಅಂತಕ್ಕಂಥ ಒಂದು ಇವತ್ತಿನ ಬಸವ ಧರ್ಮ ಪೀಠದ ಒಂದು ಪೀಠಾರೋಹಣ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಶರಣು